ಬಂದು ಆರೈಕೆಗಿಂತ ಬಂದ್ರಲ್ಲ, ಹೋಗೋ ವರ್ಷದಲ್ಲಿ ಕೆಟ್ಟರೆ ಇನ್ನೊಂದು ತಗೊಡ್ತೀನಿ ಅಂದ್ಬಿಟ್ಟು ಅವ್ರು ಐಎಪಿಎಲ್ದು 40,000 ರೂಪಾಯಿಂದ ಮುಚ್ಚಿ ಮಾಡಿಬಿಟ್ಟು ಈ ದೇಸಿ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ತಾರೆ. ದೇಸಿನೇ ತುಂಬ ಪ್ರೆಷರ್ ಅಂತ ಅವರಲ್ಲೆಲ್ಲ ಹೇಳ್ಕೊಂಡವ್ರೆ. ನಮ್ಮಪ್ಪವ್ರಿಗೆ ಗದ್ದೆಗೆ ಹೋಗ್ಬಿಡ್ತಾರೆ, ತುಂಬ ಕೊಳೆಯಾಗಿರ್ತವೆ, ನಾ ಅಂಥವೆಲ್ಲ ಹಾಕ್ತೀವಿ, ನಾವೇನೋ ಉಜ್ಜಿ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದು. ನೋಡಿ ಮಾಡಿ ಸಾಂಪಲ್ ಹಂಗೆ ಹಾಕಿದ್ವಿ ಮೊದಲನೇ ದಿನವೇ, ತುಂಬ ಚೆನ್ನಾಗಿ. ನಮ್ಮ ಮಿಸಸ್ ಅಂದರು ಇದೊಂದು ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಕೇಳಿದ್ರು. ಏನಿಲ್ಲ ನಮ್ಮ ಹಂಗೆ ಹಾಕ್ತೀವಿ. ಹ್ಞೂ, ಕೆಲವರು ಹೇಳಿದ್ರು ನೆನೆ ಹಾಕ್ಬಿಟ್ಟು ಹಾಕ್ಬೇಕಂತ. ನಾನು ನಮ್ಮ ಫ್ರೆಂಡು ದೇವ್ರ ಜನನೇ ಕೊಟ್ಟಿದ್ರು ಮಠ ತೊಡಿನ ಮೂರು, ನಾವು ಮದ್ರಲ್ಲಿರೋದು ವಾಸ. ಅವ್ರು ಹೇಳಿದ್ರು 40,000 ಹಾಕಲ ಬಂಡವಾಳಕ್ಕೆ 10 ಹಾಕಲ ಸತ್ಕೆ ಬರೀ 4,000 ರೂಪಾಯಿ ಅಂತ ಹಾಕಲ್ಲ ಅಂದ್ಬಿಟ್ಟು ಅವರೇ ಕರ್ಕೊಬಂದು ಇಲ್ಲಿ ಸೆಲೆಕ್ಟ್ ಮಾಡಿದ್ರು. ಹಂಗಾಗಿ ಅವನಂದ್ಮೇಲೆ ನಾವು ನಮ್ಮನೆ ಪಕ್ಕ ಬಿಜಾಪುರದವ್ರು ಇದ್ರು, ಅವರು ಕೆ ಎಮ್ ಎಫ್ ಮ್ಯಾನೇಜರು, ಅವ್ರು ಅವರ ಮುಂಗ್ ತಗೊಡ್ಬೇಕಾಯ್ತು ಅಂದ್ಬಿಟ್ಟು ಅವ್ರ ಕಾರಲ್ಲಿ ಬಂದು ನಾವು ಒಂದೇ ದಿನ ಕಾರಲ್ಲಿ ಇಬ್ಬರು ಜೊತೆಲೆ ಹಾಕೊಂಡೋದ್ರೆ ಅವರು ತುಂಬ ಚೆನ್ನಾಗಿ ವಾಸ ಆಗ್ತದೆ. ಅವ್ರದ್ದು ಇದ ರಗ್ಬಸ್ ಮುಡ್ಬಿಟ್ಟವ್ರೆ ಕವರ್ ಹಾಕಿ, ಇದನ್ನೇ ವಾಸ ಮಾಡ್ತಾರೆ ಅವ್ರು ಮುಂಗ್ ತಗೊಂಡಿದ್ದ. ಅವ್ರ ಅಮ್ಮ ಬಂದು ಆರೈಕೆಗಿಂತ ಬಂದ್ರಲ್ಲ, ಹೋಗ ವರ್ಷದಲ್ಲಿ ಕೆಟ್ಟರೆ ಇನ್ನೊಂದು ತಗೊಡ್ತೀನಿ ಅಂದ್ಬಿಟ್ಟು ಅವ್ರು ಐಎಪಿಎಲ್ದು 40,000 ರೂಪಾಯಿಂದ ಮುಚ್ಚಿ ಮಾಡಿಬಿಟ್ಟು ಈ ದೇಸಿ ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ತಾರೆ. ದೇಸಿನೇ ತುಂಬ ಪ್ರೆಷರ್ ಅಂತ ಅವರಲ್ಲೆಲ್ಲ ಹೇಳ್ಕೊಂಡವ್ರೆ. ನನಗೆ ನಮ್ಮ ಸರ್ 15 ನಿಮಿಷಕ್ಕೆ ನಮ್ಮೆಲ್ಲ ಡೇ ಬೈ ಡೇ ಸ್ನಾನ ಮಾಡೋಕೆ ಸರ್ 10 ಮಿನಿಟ್ಸ್ ಸಾಕು. ಗದ್ದೆಗೆ ಹೋಗಿ ಬರ್ತೀವಲ್ಲ, ರಸ್ತೆಗೆ ಹೋಗಿ ಬರ್ತೀವಲ್ಲ, ನಮ್ಮ ಸಣ್ಣವ್ರು ಬಂದವ್ರು ರಸ್ತೆಗೆ ಹೋಗ್ತೀವಿ, ಅವು ಮಾತ್ರ 15 ನಿಮಿಷ ಬೇಕು. ಡೇ ಬೈ ಡೇ ಸ್ನಾನ ಮಾಡೋರಿಗೆ 10 ನಿಮಿಷಕ್ಕೆ ಸಾಕು. ನಮ್ಮ ಮಗನ ಸ್ಕೂಲ್ ನಾವು ಅಷ್ಟೇ, 10 ಮಿನಿಟ್ಗೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಹ್ಞೂ, ತುಂಬ ಚೆನ್ನಾಗಿ ವಾಸ. ನಾವು ಅದಕ್ಕೆ ದೇವ್ರ ಜನರಿಗೆ ಅದೇ ಹೇಳಿದ್ರು, ಎಲ್ಲರಿಗೂ ಗೊತ್ತಿರೋರಿಗೆಲ್ಲ ಹೇಳಿ ಅಂತ. ನಾ ಹೇಳಿದ್ನಲ್ಲ ಸುಮಾರು ಜನ ಇಲ್ಲಿಗೆ ಕಳಿಸ್ತಾ ಇದ್ದೀನಿ ಮದ್ದೂರಿಂದನೂ, ಇಂಥ ಸೌರಮ್ ಎಲ್ಲೂ ಇಲ್ಲ ಮದ್ದೂರಲ್ಲೇ, ಆದರೂ ಎಲ್ಲರೂ ಇಲ್ಲಿಗೆ ಕಳಿಸೋದು ನಮ್ಮ ಕಷ್ಟ. ಸರ್, ನಾವೊಂದು 8 ಕೆಜಿಗೆ ಹಾಕ್ತೀವಿ, ನಾವು ಹೆಚ್ಚಾಗಿ ಹಾಕಲ್ಲ. ಮನೆ ಹತ್ರ ಇರ್ತಲ್ಲ ಮನೆಯವರು ಅಂದರೆ 3 ದಿನಕ್ಕೊಂದ್ಸರಿ 2 ಸರಿ ಹಾಕಿದ್ರೆ ಕ್ಲಿಯರ್. ನಾವು 4 ಜನ ಇರೋದು, ಹಂಗಾಗಿ ನಮ್ಮ ಮಗಳು ಹೊರಗಡೆ ಓದ್ತಾಯಿರೋದ್ರಿಂದ ಅವ್ರದಲ್ಲೇ ಹೋಗ್ತಾರೆ. ನಮ್ಮ ಅವೆಲ್ಲ ತುಂಬ ನೀಟಾಗಿ ಇದಾಗುತ್ತೆ. ರೈಟಲ್ಲಿ ಏನು ಯಾರಿಗೆ ಯಾರೇ ಬಂದರು ಅಂತ, ಪರಿಚಯದವ್ರು ಬಂದರು ಬೇರೆ ಬಂದರು ಅಂತ ಮೋಸ ಇಲ್ಲ. ನಿಮ್ಗೆ ಏನು ಹಾಕಿದಾರೆ ನಮಗೂ ಅಷ್ಟೇ ಹಾಕಿದ್ದಾರೆ. ನಾವು ಅವ್ರಿಗೂ ನಾವು 25 ವರ್ಷ ಪರಿಚಯ ಆದರೂ ಸುದಾ ಒಂದೇ ರೇಟು. ನೀವು ಈಗ ಬಂದು ಪರಿಚಯ ಆಗಿದ್ರು ಒಂದೇ ರೇಟು, 25 ವರ್ಷ ಪರಿಚಯದವ್ರಿಗೂ ಒಂದೇ ರೇಟು. ಅಷ್ಟೇ ನಿಮ್ಗೆ ಹಾಕಿರೋ ಅಷ್ಟೇ ನಮಗೂ ಹಾಕಿದ್ರು. ಇಲ್ಲಿ ಬಿಲ್ಲು ತಂದಿದ್ದೀರಿ ನೋಡಿ ಮೇಡಮ್. ಹ್ಞೂ, ಲಿಕ್ವಿಡ್ ಕೊಟ್ಟಿದ್ದಾರೆ ಸರ್. ಲಿಕ್ವಿಡ್ ಕೊಟ್ಟಿದ್ದಾರೆ 5 ಲೀಟ್ರದು, ಮಾಮೂಲಿ ಅದ್ರ ಫುಲ್ ಬಾಕ್ಸ್ ಸಮೇತನೆ ಬಾಕ್ಸ್ ಫೀಸೇ ಕೊಟ್ಟರು 7,000 ರೂಪಾಯಿ ಸರ್. 10-11 ಕೆಜಿ ಕೆಪಾಸಿಟಿ ಇದು ನಮ್ಮ ದೇಸಿ ವಾಷಿಂಗ್ ಮಿಷಿನು. 5 ಲೀಟ್ರದು ಲಿಕ್ವಿಡ್ ಕೊಟ್ಟಿದ್ದಾರೆ ಸರ್, ಜೊತೆಗೆ 50 ml ಹಾಕ್ಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್ ಅವರು. ಸುಮ್ಮನೆ ಹೇಳೋದಲ್ಲ, ದೇಸಿ ವಾಷಿಂಗ್ ಮಿಷಿನ್ ತಗೊಂಡ ಮೇಲೆ ನಮ್ಮ ಮನೆಯವರು ತುಂಬ ಖುಷಿಯಾಗಿದ್ದಾರೆ. ಮೈಕೈ ನಾವು ತೋಳ್ ನೋವು ಅಂತಿದ್ರು, ಅದೆಲ್ಲ ಇವಾಗ ಏನು ಇದನ್ನ ರಿಲೀಫ್ ಆಗಿದ್ದಾರೆ ಅಂತ. ನಾವು ದೇಸಿ ವಾಷಿಂಗ್ ಮಿಷಿನಿಂದ ತುಂಬ ಉಪಯೋಗ ಪಡ್ಕೋತಾ ಇದೀವಿ ಅಂತ ನಾವು ಹೇಳ್ಕೋಬೋದು. ಸ್ನೇಹಿತರೆ, ನಾವು ದೇವರಾಜಣ್ಣ ಅಂದ್ಬಿಟ್ಟು ಇವರು ದೇವರಾಜ್ ಮೆಡಿಕಲ್ ಸಿಟಿದ್ರು ಕೇಂದ್ರದಿಂದ, ಇವರು ತುಂಬ 40 ವರ್ಷದಿಂದ ನಮ್ಗೆ ಪರಿಚಯ. ಹಾಗಾಗಿ ನಾವು ಅವ್ರ ಮೆಡಿಕಲ್ಸ್ ಹೋಗ್ತಿದ್ದೊ, ಅವರು ಅಲ್ಲಿ ಚಿಕ್ಕ ಒಂದು ಅಂಗಡಿ ಇಟ್ಟಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಮುಂಭಾಗ ಸಂದಿನಲ್ಲಿ, ಈಗ ಮಂಡ್ಯ ಮೇನ್ ರೋಡಲ್ಲಿ ಇಟ್ಟಿದ್ದಾರೆ. ನಮ್ಮ ಮನೆಯವರು ವಾಷಿಂಗ್ ಮಿಷಿನ್ ತಗೊಂಡಂತ 2 ವರ್ಷದಿಂದ ಬೇಡಿಕೆ ಇಟ್ಟಿದ್ರು. ನಾನು ಐಪಲ್ ಕಾನ್ ಅಂದ್ಬಿಟ್ಟು 40,000 ತಗೊಳ್ಬೇಕು ಅಂದ್ಬಿಟ್ಟು ಬೆಂಗಳೂರೆಲ್ಲ ನೋಡಿ ಕೊಟೇಶನಲ್ಲಿ ಹಾಕ್ಸಿದ್ದೆ. ನಮ್ಮ ಸ್ನೇಹಿತರು ಮಠ ದೊಡ್ಡಿ ಆನಂದ್ ಅಂದ್ಬಿಟ್ಟು ಅವ್ರ ಮನೆಗೆ ತಗೊಂಡೋಗಿದ್ರು, ಮನೆ ಕರ್ಕೊಂಡು ತೋರಿದ್ರು. ಅವಾಗ ಚೆನ್ನಾಗಿ ವಾಸ ಆಗುತ್ತೆ, ವಾಷಿಂಗ್ ಆಗುತ್ತೆ ಕಣ, ಅದೇ 40,000 ಕೊಟ್ಟು 4,000 ಬಂಡವಾಳ ಕಣ ಅಂತ ಹೇಳಿದ್ರು. ಅವ್ರ ಮನೆಯಲ್ಲಿ ನೋಡ್ಬಿಟ್ಟು ನಾನು ತಗೊಂಡೋಗ್ಬಿಟ್ಟು ದೇವರೇನ ಗೊತ್ತಿದ್ರಲ್ಲ, ಹಾಗಾಗಿ ಇಲ್ಲಿಂದ ತಗೊಂಡೋಗಿ ಕೊಟ್ಟೆ. ಈಗ ನಮ್ಮ ಮನೆಯವರು ನನಗೆ ಒಳ್ಳೆ ಕೆಲಸ ಮಾಡಿದೆ, ನಾನು ವಾಷಿಂಗ್ ಮಿಷಿನ್ ತಗೊಟ್ಟೆ 40,000 ತಗೊಡ್ತೀನಿ ಅಂದಿದ್ದೆ. ಈಗ 4,000ರಲ್ಲೇ ಒಂದು 40,000ಕ್ಕಿಂತ ಹೆಚ್ಚಾಗಿ ವಾಷಿಂಗ್ ಆಗ್ತದೆ ಅಂತ ಹೇಳ್ತವ್ರೆ. 40,000 ಕೊಟ್ಟು ಮೋಸ ಹೋಗ್ಬೇಡಿ, ಬರೀ 4,000 ರೂಪಾಯಿ ಒಳ್ಳೆ ವಾಷಿಂಗ್ ಮಿಷಿನ್ ಸಿಗ್ತದೆ. ನಮ್ಮ ದೇಸಿ ಪ್ರಾಡಕ್ಟ್ನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊತೀನಿ. ದೇಸಿ ವಾಷಿಂಗ್ ಮಿಷಿನ್ ಸೂಪರ್.